ಕೃಷ್ಣ. ಎಲ್ಲರಿಗೂ ನಮಸ್ಕಾರ. ಅತ್ಯಂತ ಪವಿತ್ರವಾದ ಈ ಅಧಿಕ ಪುರುಷೋತ್ತಮ ಮಾಸದಲ್ಲಿ ನಾವು ಪುರುಷೋತ್ತಮ ಕ್ಷೇತ್ರ ಅಥವಾ ಶ್ರೀಕ್ಷೇತ್ರ ಶ್ರೀ ಜಗನ್ನಾಥಪುರಿ ಧಾಮದ ಬಗ್ಗೆ ತಿಳಿದುಕೊಳ್ಳೋಣ. ಜಗನ್ನಾಥಪುರಿ ಧಾಮವು ಚಾರ್ಧಾಮ್ ಅಂದರೆ ನಾಲ್ಕು ಧಾಮಗಳಲ್ಲಿ ಒಂದಾಗಿದೆ. ಶ್ರೀ ಆದಿಶಂಕರಾಚಾರ್ಯರು ನಾಲ್ಕು ಪೀಠಸ್ಥಾನ ಧಾಮಗಳನ್ನು ಪ್ರತಿಷ್ಠಾನ ಮಾಡಿದರು. ಉತ್ತರ ದಿಕ್ಕಿನಲ್ಲಿ ಬದ್ರಿನಾಥ, ಪಶ್ಚಿಮ ದಿಕ್ಕಿನಲ್ಲಿ ದ್ವಾರಕಾನಾಥ, ಪೂರ್ವ ದಿಕ್ಕಿನಲ್ಲಿ ಜಗನ್ನಾಥಪುರಿ ಮತ್ತು ದಕ್ಷಿಣ ದಿಕ್ಕಿನಲ್ಲಿ ರಾಮೇಶ್ವರಂ. ಈ ನಾಲ್ಕು ಧಾಮಗಳಲ್ಲಿ ಭಗವಂತನು ಏನು ಕಾರ್ಯಗಳನ್ನು ಮಾಡುತ್ತಾನೆ ಎಂದು ಶಾಸ್ತ್ರದಲ್ಲಿ ವಿವರಿಸಲಾಗಿದೆ. ಬದ್ರಿನಾಥ ಧಾಮದಲ್ಲಿ ಭಗವಂತನು ನಿದ್ದೆಯಿಂದ ಎದ್ದು ಸ್ನಾನ ಮಾಡುತ್ತಾನೆ. ದ್ವಾರಕಾನಾಥದಲ್ಲಿ ಭಗವಂತನು ಶೃಂಗಾರ ಮಾಡಿಕೊಳ್ಳುತ್ತಾನೆ. ಜಗನ್ನಾಥಪುರಿ ಧಾಮದಲ್ಲಿ ಭಗವಂತನು ಆಹಾರವನ್ನು ಸ್ವೀಕರಿಸುತ್ತಾನೆ ಮತ್ತು ರಾಮೇಶ್ವರದಲ್ಲಿ ಭಗವಂತನು ನಿದ್ರಿಸುತ್ತಾನೆ. ಕಲಿಯುಗದಲ್ಲಿ ಭಗವಂತನು ದಾರುಬ್ರಹ್ಮ ಸ್ವರೂಪದಲ್ಲಿ ಪ್ರಭು ಜಗನ್ನಾಥನ ರೂಪದಲ್ಲಿ ಬಂದಿದ್ದಾನೆ. ಶಾಸ್ತ್ರಗಳಲ್ಲಿ ವೇದ ಉಪನಿಷತ್ಗಳಲ್ಲಿ ಭಗವಂತನು ದಾರುಬ್ರಹ್ಮ ರೂಪದಲ್ಲಿ ಹೇಗೆ ಬರುತ್ತಾನೆ ಎಂದು ವರ್ಣಿಸಲಾಗಿದೆ. ಈ ಕ್ಷೇತ್ರಕ್ಕೆ ಪುರಿ ಎಂಬ ಹೆಸರು ಹೇಗೆ ಬಂತು? ಪುರ ಎಂದರೆ ಆವಾಸದ ಸ್ಥಾನ ಎಂದು. ಈ ಧಾಮದಲ್ಲಿ ಪರಮಪುರುಷನು ಅವಸ್ಥಾನ ಮಾಡುತ್ತಾನೆ. ಆದ್ದರಿಂದ ಈ ಕ್ಷೇತ್ರಕ್ಕೆ ಪುರಿ ಎಂಬ ಹೆಸರು ಬಂದಿದೆ. ಪುರಿ ಧಾಮದ ಬಗ್ಗೆ ಇನ್ನೂ ಹೆಚ್ಚು ವಿವರಣೆಗಳನ್ನು ಮುಂದೆ ತಿಳಿಯೋಣ. ಹರೇ ಕೃಷ್ಣ.